ನಿಮ್ಮ ಸಿನಿ ಕರಿಯರ್ ಅಲ್ಲಿ ಬಹಳಷ್ಟು ಸಿನಿಮಾಗಳನ್ನ ಅಭಿಮಾನಿಗಳು ತುಂಬಾ ಹತ್ತಿರದಿಂದ ಜೀವಿಸೋದ್ರಿಂದ ನಿಮ್ ಇದು ಅವ್ರ ರಿಯಾಕ್ಷನ್ ಕೊಡ್ತಾ ಇರೋದು ಒಂದು ಪರಕಾಯ ಪ್ರವೇಶ ಆಗಿದೆ. ಮತ್ತೆ ಸರಿಗಟ್ಟಲಾಗದ ಅಭಿನಯ ಅಂತ ಹೇಳ್ತಾರೆ, ಬಟ್ ಅತ್ಯದ್ಭುತ ಅಭಿನಯ ಅಂತ ಕಾಂಪ್ಲಿಮೆಂಟ್ ಕೊಡ್ತಾ ಇರೋದು. ನಿಮ್ಮ ಸಂಗೊಳ್ಳಿ ರಾಯಣ್ಣ, ನನ್ನ ಪ್ರೀತಿಯ ರಾಮು, ನೀವು ತುಂಬಾ ಕ್ರೆಡಿಟ್ ಕೊಡೋ ಸಿನಿಮಾಗಳನ್ನು ಕಂಪೇರ್ ಮಾಡಿದಾಗ ಕಾಟೇರ ಮತ್ತೆ ಈ ತರದ ಒಂದು ನಿಮ್ಮ ಮನಸ್ಸಿಗೆ ತೀರಾ ಹತ್ತಿರವಾಗೋ ಕತೆಗಳಲ್ಲಿ ನೀವು ಇನ್ನಷ್ಟು ಜೀವಿಸಿ ಅಭಿನಯಿಸ್ತೀರಾ, ಅಥವಾ ಅಭಿಮಾನಿಗಳ ರಿಯಾಕ್ಷನ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ? ಇಲ್ಲ ಇಲ್ಲ ಸರ್, ಒಂದೇನಂದ್ರೆ ನನ್ನ ಸೆಲೆಬ್ರಿಟಿಗಳು ಆಕ್ಚುಲಿ ಇಷ್ಟೊತ್ತು ಸರ್ ಹೇಳಿದ್ರು ನ್ಯಾಷನಲ್ ಅವಾರ್ಡು ಅದು ಇದು ಅಂತಂದ್ಬಿಟ್ಟು. ಸರ್ ಈಗ ಆಕ್ಚುಲಿ ನನ್ನ ಸೆಲೆಬ್ರಿಟೀಸ್ ಆಗಲಿ ಈಗ ಕರ್ನಾಟಕ ಜನತೆ ಇದು ಕೊಡ್ತಾರೆ ರೆಸ್ಪಾನ್ಸ್ ಇದೆಲ್ಲ, ಇದು ಆಸ್ಕರ್ಗಿಂತ ಇನ್ನೊಂದು ಅವಾರ್ಡ್ ಮೇಲೆ ಇರ್ತೀನಿ ನಾನು ಹಂಗೆ ನಾನು ಅನ್ಕೊಳ್ಳೋದು. ಯಾಕಂದ್ರೆ ಈಗ ಕಲೆಕ್ಷನ್ ವೈಸ್ ತೊಗೊಳ್ತಾರೆ ಎಲ್ಲಾನು, ಯಾಕಂದರೆ ಒಂದು ಕನ್ನಡ ಸಿನಿಮಾಗೆ ಅವ್ರು ತೋರಿಸ್ತಾ ಇರೋದು ಪ್ರೀತಿ, ಯಾಕಂದ್ರೆ ಹೌದಯ, ಯಾಕಂದರೆ ಅವ್ರು ಸ್ಪಂದಿಸ್ತಾ ಇದ್ದಾರೆ ಅದಕ್ಕೆ. ಸೊ ಇದೊಂದು ಇಟ್ಕೊಂಡ್ರೆ ಯಾವಾಗ ಒಂದು ಸಬ್ಜೆಕ್ಟ್ ಒಪ್ಕೊಳ್ತೀನಿ, ನಾನು ಆಗಲೇ ಹೇಳಿದ್ ನಾನು ಕೆಲವು ಪಾಯಿಂಟ್ಸ್ ಇರಬಾರ್ದು ನನಗೆ. ಬಟ್ ಆದರೆ ಒಬ್ಬ ನಿರ್ದೇಶಕ ಬಂದು ಆ್ಯಕ್ಚುಲಿ ಆತ ಕನ್ಸ್ಕೊಂಡಿರ್ತಾನೆ ಆ ಪಾತ್ರದ ಬಗ್ಗೆ, ಆ ಪಾತ್ರ ಹಿಂಗೆ ಇರಬೇಕು, ಹಿಂಗೆ ಬಟ್ಟೆ ಹಾಕಬೇಕು. ಈಗ ಕಾಟೇರ ಅಂತ ಅವ್ನು ಕ್ಯಾರೆಕ್ಟರ್ ಇಟ್ಕೊಂಡು ನಾನು ಆ್ಯಕ್ಚುಲಿ ತ್ರೀ ಪೀಸ್ ಸೂಟ್ ಹಾಕಿದ್ರೆ ಅವ್ರು ನೋಡ್ತಾರೆ ನನ್ನ, ನಿಮ್ಗೆ ಫೀಲ್ ಆಗಲ್ಲ. ಒಬ್ಬ ಕುಲುಮೆ ಮಾಡೋನು ಹೆಂಗಿರ್ತಾನೆ? ಸೊ ಆ ಇದನ್ನ ಇಟ್ಕೊಂಡೆ ನಾನು ಆಯಾಮ ಈ ಟೈಟ್ಲು ರಾಮಮೂರ್ತಿ ಸರ್ ಹತ್ರ ಇದೆ ಸರ್, ನಮ್ಮ ಎಂ ಜಿ ರಾಮಮೂರ್ತಿ ನಿರ್ಮಾಪಕರು ಬಂದಿರೋ ನನ್ನ ಮೊದಲನೇ ನಿರ್ಮಾಪಕರು, ಅವ್ರ ಬ್ಯಾನರಲ್ಲಿ ಇದ್ದಿದ್ದು. ಸೊ ಆಮೇಲಿಂದ ನಮ್ಮ ತಾತ ಅವ್ರು ಹೋಗಿ ಇಲ್ಲ ಈಗ ಚೆನ್ನಾಗಿರುತ್ತೆ ಕೊಡಿ ರಾಮೂರ್ತಿ ರಾಮಮೂರ್ತಿ ಅವ್ರು ಅಂದಾಗ ಇವ್ರಿಗೋಸ್ಕರ ನಾವು ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಕೊಡಿ ಸರ್ ಚೆನ್ನಾಗಿರುತ್ತೆ ಟೈಟ್ಲು ಅಂತ ಹೇಳಿ ಕೊಟ್ಟರು.